ಹಲೋ ಐ ನಮಸ್ಕಾರ ಕೋಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದಿಷ್ಟು ಮಂದಿ ಗಾಂಧಿನಗರದಲ್ಲಿ ಸ್ವಪ್ನ ಚಿತ್ರಮಂದಿರ ರಿಓಪನ್ ಆಗಿದೆ, ಈ ಚಿತ್ರಮಂದಿರ ಹೇಗಿದೆ, ಇದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಂತ ಕೇಳಿದರು. ಮತ್ತೊಂದಿಷ್ಟು ಮಂದಿ ಈ ಚಿತ್ರಮಂದಿರದ ಒಳಗಡೆ ಹೇಗಿದೆ ಅದನ್ನು ನಮಗೆ ತೋರಿಸಿ ಅಂತ ಕೂಡ ಒಂದಿಷ್ಟು ಮಂದಿ ಕೇಳ್ಕೊಂಡಿದ್ರು. ಹೀಗಾಗಿ ನಿನ್ನೆ ನೇರವಾಗಿ ಗಾಂಧಿನಗರದ ಸ್ವಪ್ನ ಚಿತ್ರಮಂದಿರಕ್ಕೆ ಹೋದ್ವಿ. ಅಲ್ಲಿ ಅವತಾರ್ ಸಿನಿಮಾ ಇದೀಗ ಪ್ರದರ್ಶನ ಕಾಣ್ತಾ ಇದೆ. ದಿನ ಮೂರು ಆಟ, ಎಲ್ಲ ಚಿತ್ರಮಂದಿರಗಳಲ್ಲೂ ಅಷ್ಟೇ ಕೇವಲ ಮೂರು ಆಟಗಳನ್ನಷ್ಟೇ ನಡೆಸಲಾಗ್ತಾ ಇದೆ. ಯಾಕೆಂತೇಳಿದ್ರೆ ಚಿತ್ರ ತುಂಬಾ ಲೆಂತಿಯಾಗಿದೆ, 3 ಗಂಟೆ 15 ನಿಮಿಷ ಇರೋದ್ರಿಂದಾಗಿ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಅಷ್ಟೇ 3 ಪ್ರದರ್ಶನಕ್ಕೆ ಈ ಸಿನಿಮಾವನ್ನು ಮೀಸಲಾಗಿಡಲಾಗಿದೆ. ಅದೇ ರೀತಿ ಸ್ವಪ್ನ ಚಿತ್ರಮಂದಿರದಲ್ಲಿ ಕನ್ನಡ ವರ್ಷನ್ನ ಅವತಾರ್ ಸಿನಿಮಾ 10:30, ಹಿಂದಿ ವರ್ಷನ್ನ ಅವತಾರ್ ಸಿನಿಮಾ 2:30 ಹಾಗೆ 7:30, ಒಟ್ಟು 3 ಪ್ರದರ್ಶನದಲ್ಲಿ ಕನ್ನಡ ಹಾಗೆ ಹಿಂದಿ ವರ್ಷನ್ನ ಅವತಾರ್ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಟಿಕೆಟ್ ದರ 150 ರೂಪಾಯಿ. ಅದು ಯಾಕೆ ಅಂತ ಹೇಳಿದ್ರೆ ಸ್ವಪ್ನ ಚಿತ್ರಮಂದಿರ ಮಿನಿ ಚಿತ್ರಮಂದಿರ ನರ್ತಕಿ ಚಿತ್ರಮಂದಿರದ ತಳಭಾಗದಲ್ಲಿ ಇರುವಂಥದ್ದು. ಹಾಗಾದ್ರೆ ಈ ಸ್ವಪ್ನ ಚಿತ್ರಮಂದಿರ ಹೇಗಿದೆ, ಈ ಚಿತ್ರಮಂದಿರದ ಗುಣಮಟ್ಟ ಏನು, ಇವೆಲ್ಲದರ ಬಗ್ಗೆ ಚಿತ್ರಮಂದಿರದ ಒಳಗಡೆನೆ ಹೋಗಿ ನೋಡ್ಕೊಂಬರೋಣ. ಈಗ ನೀವು ಏನು ಪರದೆ ಮೇಲೆ ನೋಡ್ತಾ ಇದ್ದೀರಾ, ಇವರ ಹೆಸರು ನಾಗೇಶ್ ಅಂತ. ಇವರು ಈ ಚಿತ್ರಮಂದಿರದ ನಿರ್ವಹಣೆಯನ್ನ ಮಾಡ್ತಾ ಇರೋರು. ಈ ಚಿತ್ರಮಂದಿರ ಇಷ್ಟೊಂದು ಶುಚಿಯಾಗಿ ಇರೋದಕ್ಕೆ ಕಾರಣನೇ ಈ ನಾಗೇಶ್ ಅವರು. ನಿಮ್ಮ ಹೆಸರು ನಾಗೇಶ್, ಸ್ವಪ್ನ ಥಿಯೇಟರ್ ಎಷ್ಟು ಸಮಯದಿಂದ ಇದ್ದೀರಾ ಸರ್? ನಾನು 30 ವರ್ಷ ಆಯ್ತು. ಅತ್ಯದ್ಭುತವಾಗಿ ನಿರ್ವಹಣೆಯನ್ನ ಮಾಡಿದ್ದಾರೆ, ಒಂದೇ ಒಂದು ಕಸ ಇಲ್ಲ. ಈಗ ನಾವು ಚಿತ್ರಮಂದಿರದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗಷ್ಟೇ ಒಂದಿಷ್ಟು ಪೇಂಟಿಂಗು ಹಾಗೆ ಒಂದಿಷ್ಟು ರಿನಿವೇಶನ್ ಅನ್ನ ಇಲ್ಲಿ ಮಾಡಲಾಗಿದೆ. ನೋಡಿ, ಒಂದೇ ಒಂದು ಕಸ ಇಲ್ಲ. ಈ ಇಷ್ಟೊಂದು ಶುಚಿತ್ವಕ್ಕೆ ಕಾರಣ ಮತ್ತಾರು ಅಲ್ಲ, ನಾಗೇಶ್ ಅವರು ಅವರೇ ಈ ಚಿತ್ರಮಂದಿರದ ನಿರ್ವಹಣೆಯನ್ನ ಮಾಡ್ತಿದ್ದಾರೆ. ನೋಡಿ, ಇದು ಶೌಚಾಲಯ, ಶೌಚಾಲಯಕ್ಕೆ ನಾವು ಹೋಗೋದು ಬೇಡ. ಈ ಕಡೆ ನೋಡಿ, ಇದು ಈ ಚಿತ್ರಮಂದಿರದ ಹಿಂಭಾಗದಲ್ಲಿ ನೋಡಿ ಪ್ಯಾಸೇಜ್ ಹೆಂಗಿದೆ. ಇಲ್ಲೆಲ್ಲ ಕೂತ್ಕೋಬಹುದು, ಹೌಸ್ಫುಲ್ ಆದ್ರೆ ತುಂಬಾನೇ ಜನ ಸೇರ್ತಾರೆ. ಹೀಗಾಗಿ ಇಂಟರ್ವೆಲ್ ಸಮಯದಲ್ಲಿ ಇಲ್ಲೆಲ್ಲ ಕೂತ್ಕೊಂಡು ತಿಂಡಿಯನ್ನು ತಿನ್ಬಹುದು. ಯಾಕಂತೇಳಿದ್ರೆ ಇದು ಅಂಡರ್ಗ್ರೌಂಡ್ ಅಲ್ಲಿ ಇರುವಂತಹ ಚಿತ್ರಮಂದಿರ. ನೋಡಿ, ಇದೀಗ ಆಡಿಟೋರಿಯಂ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಮಿನಿ ಥಿಯೇಟರ್, ಈಗಾಗಲೇ ಹೇಳಿದಂತೆ ಇದು ಮಿನಿ ಥಿಯೇಟರ್. ನೋಡಿ, ಡಿಫ್ರೆಂಟ್ ಆಗಿದೆ ಚಿತ್ರಮಂದಿರ, ಎಷ್ಟೊಂದು ಚೆನ್ನಾಗಿದೆ ನೋಡಿ. ಎಲ್ಲ ಸೀಟ್ಗಳು ಅತ್ಯದ್ಭುತವಾಗಿದೆ, ತುಂಬಾನೇ ಚೆನ್ನಾಗಿರುವಂತಹ ಚಿತ್ರಮಂದಿರ. ನಾವು ಈ ತರ ಇಷ್ಟೊಂದು ಚೆನ್ನಾಗಿದೆ ಅಂತ ಅನ್ಕೊಂಡೇ ಇರಲಿಲ್ಲ. ನೋಡಿ ಯಾವ ರೀತಿ ಇದೆ ಅಂತ ಸೀಟು, ಸುಮಾರು ಒಂದು 250 ರಿಂದ 350 ಸೀಟ್ ಇದರಲ್ಲಿ ಇದೆ. ನೋಡಿ ಇಲ್ಲಿ, ಇದರ ಮೂಲಕವೇ ನಿಮಗೆ ಈ ಕಿಂಡಿಯ ಮೂಲಕವೇ ಸಿನಿಮಾ ಪ್ರದರ್ಶನ ಆಗುವುದು. ನೇರವಾಗಿ ಇಲ್ಲಿಂದ ಬೆಳಕು ಪರದೆಗೆ ಬೀಳುತ್ತೆ, ಅಲ್ಲಿ ನಿಮಗೆ ಸಿನಿಮಾ ಪ್ರೊಜೆಕ್ಷನ್ ಆಗುತ್ತೆ. ನೋಡಿ ಪರದೆ ಎಷ್ಟು ದೊಡ್ಡದಾಗಿದೆ ಅಂತ. ನಾವು ಆರಂಭದಲ್ಲಿ ಯಾವುದೋ ಮಿನಿ ಚಿತ್ರಮಂದಿರ ಅಂತ ಅನ್ಕೊಂಡಿದ್ವಿ, ತುಂಬಾನೇ ಮಿನಿ ಚಿತ್ರಮಂದಿರನೇ, ಆದರೆ ನಾವು ಒಂದು 10 ರಲ್ಲಿ 11 ಅಂತ ಅನ್ಕೊಂಡಿದ್ವಿ. ನೋಡಿ ಸೀಟ್ ನೋಡಿ ಯಾವ ರೀತಿ ಇದೆ ಅಂತ, ಒಳ್ಳೆ ರಾಜಹಂಸದ ಸೀಟ್ ತರ ಇದೆ, ಸೇಮ್ ಒಳ್ಳೆ ಐಷಾರಾಮಿ ಸೀಟು ಕೂಡ. ಮೊದಲು ಈ ಚಿತ್ರಮಂದಿರದ ಬಗ್ಗೆ ಸ್ವಪ್ನ ಡಿಲಕ್ಸ್ ಅಂತ ಹೆಸರನ್ನ ಹಾಕ್ತಾ ಇದ್ರು, ನಾವಾಗಿ ಏನ್ ಗುರು ಇದು ಸ್ವಪ್ನ ಡಿಲಕ್ಸ್ ಅಂತ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ವಿ. ನಿಜವಾಗ್ಲೂ ಕೂಡ ಇದು ಸ್ವಪ್ನ ಡಿಲಕ್ಸ್, ಅತ್ಯದ್ಭುತವಾಗಿದೆ ಸೀಟು. ಒಂದಿಷ್ಟು ಚಿತ್ರಮಂದಿರಗಳೆಲ್ಲ ನೋಡ್ಬೋದು, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಎಲ್ಲ ಅಂತಲ್ಲ, ಒಂದಿಷ್ಟು ಒಳ್ಳೆ ನಿರ್ವಹಣೆ ಚಿತ್ರಮಂದಿರಗಳು ಕೂಡ ಇದೆ. ಮತ್ತೊಂದಿಷ್ಟು ಚಿತ್ರಮಂದಿರಗಳು ಸ್ವಲ್ಪ ಅರ್ಧೋಗಿರುವ ಸೀಟು ಅದು ಇದೆಲ್ಲ ಇರುತ್ತೆ, ಆದರೆ ಸ್ವಪ್ನ ಚಿತ್ರಮಂದಿರದಲ್ಲಿ ಹಾಗಲ್ಲ, ಅತ್ಯದ್ಭುತವಾಗಿದೆ ಎಲ್ಲ ಸೀಟುಗಳಷ್ಟೇ, ತುಂಬಾ ಚೆನ್ನಾಗಿದೆ. ನಿರ್ವಹಣೆ ಅಂತೂ ಸೂಪರ್, ಈ ಕ್ಲೀನಿಂಗ್ನ ವಿಚಾರದಲ್ಲಂತೂ ಸೂಪರ್. ಒಳ್ಳೆ ಐಷಾರಾಮಿ ಡಿಲಕ್ಸ್ ಸೌಲಭ್ಯವನ್ನು ಈ ಚಿತ್ರಮಂದಿರದಲ್ಲಿ ಒದಗಿಸಲಾಗುತ್ತೆ. ನೋಡಿ, ಇವರೆಲ್ಲ ಬಂದಿರೋದು ಅವತಾರ್ ಸಿನಿಮಾವನ್ನು ನೋಡೋದಕ್ಕೆ, ಕನ್ನಡ ವರ್ಷನ್ನ ಅವತಾರ್ ಸಿನಿಮಾವನ್ನು ವೀಕ್ಷಿಸೋದಕ್ಕಾಗಿ ಸ್ವಪ್ನ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ನೋಡಿ, ಎಲ್ಲಾದರೂ ಕಸ ಇದೆಯಾ, ಎಲ್ಲಾದರೂ ನಿಮಗೆ ಚೆನ್ನಾಗಿಲ್ಲ ಅಂತ ಅನಿಸುತ್ತಾ? ಅತ್ಯದ್ಭುತವಾಗಿದೆ, ತುಂಬಾ ಚೆನ್ನಾಗಿರುವಂತಹ ಚಿತ್ರಮಂದಿರ. ನೋಡಿ ಪರದೆ, ಇದು ನಾವು ಹಿಂಭಾಗದಿಂದ ತೆಗೆದಂತ ದೃಶ್ಯಾವಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಪರದೆ, ತುಂಬಾ ಚೆನ್ನಾಗಿದೆ, ತುಂಬಾ ಅತ್ಯದ್ಭುತವಾದಂತಹ ಚಿತ್ರಮಂದಿರ. ಅದಾಗಲೇ ನಾನೇನು ಹೇಳ್ತಾ ಇದ್ದೆ ಆರಂಭದಲ್ಲಿ, ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಏನೋ ಒಂದು 10 ರಲ್ಲಿ 11 ಅಂತ ಅನ್ಕೊಂಡಿದ್ವಿ, ಏನ್ ಗುರು ಇದು ಸ್ವಪ್ನ ಡಿಲಕ್ಸ್ ಅಂತ ಹಾಕ್ತಾರೆ ಅಂತ. ಆದ್ರೆ ನಿಜವಾಗ್ಲೂ ಈ ಚಿತ್ರಮಂದಿರದ ಒಳಗಡೆ ಬಂದಾಗಲೇ ಗೊತ್ತಾಗಿದ್ದು ಇದು ನಿಜವಾಗ್ಲೂ ಕೂಡ ಸ್ವಪ್ನ ಡಿಲಕ್ಸ್. ತುಂಬಾ ಡಿಲಕ್ಸ್ ಆದಂತಹ ಸೀಟುಗಳಿವೆ, ತುಂಬಾ ಶುಚಿತ್ವವಾದಂತಹ ಒಂದು ಮಿನಿ ಚಿತ್ರಮಂದಿರ.
ಹಿಂದೆ ಅದು ಯಾವ್ದೊಂದು ಚಿತ್ರಮಂದಿರಕ್ಕೆ ಹೋಗಿದ್ದೆ, ಹೆಸರು ಬೇಡ. ಅಲ್ಲಿ ಸೀಟ್ ಇರ್ಲಿಕ್ಕೂ ಕೂಡ ಅಷ್ಟೇ, 350 ಸೀಟ್ ಇದೆ. ಆದ್ರೆ ಸಿಕ್ಕಾಪಟ್ಟೆ ಸಣ್ಣ ಸ್ಕ್ರೀನ್, ಮನೆಯಲ್ಲಿ ಟಿವಿ ನೋಡಿದಾಗ ಆಗ್ತಾ ಇತ್ತು. ಅದನ್ನ ನೋಡಿ ಇನ್ನು ಮುಂದೆ ನಾನು ಈ ಚಿತ್ರಮಂದಿರಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದೆ. ಅದೇ ರೀತಿ ಇದು ಕೂಡ ಇರುತ್ತೆ ಅಂತ ಅನ್ಕೊಂಡೆ. ಆದ್ರೆ ಈ ಚಿತ್ರಮಂದಿರ ಹಾಗಿಲ್ಲ, ತುಂಬಾನೇ ಚೆನ್ನಾಗಿದೆ ನೋಡಿ. ಫುಲ್ಲು ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಫುಲ್ ಏರ್ ಕಂಡೀಷನ್ ಚಿತ್ರಮಂದಿರ, ತುಂಬಾನೇ ಚೆನ್ನಾಗಿದೆ. ನೋಡಿ ಈಗ ನಾವು ಹೊರಗಡೆ ಹೋಗೋಣ. ನೋಡಿ ಇಲ್ಲೇ ತಿಂಡಿಗಳೆಲ್ಲ ನಿಮಗೆ ಇಂಟರ್ವಲ್ ಟೈಮಲ್ಲಿ ಸಿಗುತ್ತೆ. ಈಗ ನಾವು ಚಿತ್ರಮಂದಿರ ಹೊರಗಡೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದೇ ಒಂದು ಕಸ ಇಲ್ಲ. ಅತ್ಯುತ್ತಮವಾದಂಥ ನಿರ್ವಹಣೆಯನ್ನು ಇಲ್ಲಿ ಚಿತ್ರಮಂದಿರದ ಮಾಲೀಕರ ಮೇರೆಗೆ ನಾಗೇಶ್ ಅವರು ಮಾಡಿದ್ದಾರೆ. ಇದು ಸ್ವಪ್ನ ಚಿತ್ರಮಂದಿರದ ಒಳಾಂಗಣ ಚಿತ್ರಣ, ತುಂಬಾನೇ ಚೆನ್ನಾಗಿರುವಂಥ, ತುಂಬಾನೇ ಅಚ್ಚುಕಟ್ಟಾದಂಥ ಚಿತ್ರಮಂದಿರ. ನೀವು ಕೂಡ ಈ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.